ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕೆವಿ ಡ್ರೀಮ್ 플레이ಸಸ್ YouTube ಚಾನೆಲ್ ಈ ಜೀಮ್ದಲ್ಲಿ ಸಾಧನೆ ಮಾಡಬೇಕು ಅಂತ ಸುಮಾರು ಜನ ಅನ್ಕೊಂತೀವಿ ಆದ್ರೆ ಸಾಧನೆ ಮಾಡಬೇಕು ಅಂತ ಹೊರಟಾಗ নানাतरह ಕಷ್ಟಗಳು ಬರುತ್ತೆ ಕೆಲವು ಜನ ಕಷ್ಟಗಳು ಬಂದಾಗ ಸಾಧನೆ ಮಾಡೋದನ್ನ ಅಲ್ಲೇ ನಿಲ್ಲಿಸ್ತಾರೆ ಆದ್ರೆ ಕೆಲವು ಜನ ಎಷ್ಟೇ ಕಷ್ಟ ಬರಲಿ ಸಾಧನೆ ಮಾಡಲೇಬೇಕು ಅಂತ ಸಾಧನೆದಾರಿಗೆ ಹೊರಡ್ತಾರೆ ಅಂತ ಸಾಧನೆ ಮಾಡಿರೋ ಜನರ ಲಿಸ್ಟ್ ಅಲ್ಲಿ ಒಬ್ರು ಕಥೆನ ಇವತ್ತು ನಾನು ನಿಮ್ಮ ಕಣ್ಣ ಮುಂದೆ ಇಡೋ ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಕೆ ಎಫ್ ಸಿ ಕೆಂಟಕಿ ಫ್ರೈಡ್ ಚಿಕನ್ ಜೀವನದಲ್ಲಿ ಒಂದೇ ಒಂದು ಸಲ ಆದರೂ ಕೂಡ ನೀವು ಕೆ ಎಫ್ ಸಿಗೋಗಿ ಚಿಕನ್ ತಿಂದೇ ಇರ್ತೀರ ಆದರೆ ಯಾವತ್ತಾದರೂ ಒಂದು ದಿನ ಅಥವಾ ಒಂದು ಸಲ ಯೋಚನೆ ಮಾಡಿದ್ದೀರಾ ಈ ಕೆ ಎಫ್ ಸಿ ಹೇಗೆ ಕ್ರಿಯೇಟ್ ಆಯಿತು ಕೆ ಎಫ್ ಸಿ ಕ್ರಿಯೇಟ್ ಆಗೋಕ್ಕೂ ಮುಂಚೆ ಅದರಿಂದ ಎಷ್ಟು ಶ್ರಮ ಇದೆ ಆ ವ್ಯಕ್ತಿ ಎಷ್ಟು ಕಷ್ಟಪಟ್ಟಿದ್ದಾನೆ ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಪ್ರಪಂಚದ ಅತಿ ದೊಡ್ಡ ಫಾಸ್ಟ್ ಫುಡ್ ಚೈನ್ ಕಂಪ್ನಿಗಳಲ್ಲಿ ಈ ಕೆ ಎಫ್ ಸಿ ಕೂಡ ಒಂದು ಈ ಕೆ ಎಫ್ ಸಿನ ಶುರು ಮಾಡಿರೋದು ಬಂದು ಕರ್ನಲ್ ಹಾರ್ಲೆಂಡ್ ಅನ್ನೋರು ಸಾವಿರದ ಎಂಟುನೂರ ತೊಂಬತ್ತನೇ ಇಸ್ವಿಯಲ್ಲಿ ಅಮೇರಿಕಾದಲ್ಲಿ ಸ್ಯಾಂಡರ್ಸ್ ಜನ್ಮ ತಾಳಿದ್ದಾರೆ ಇವ್ರಿಗೆ ಒಬ್ಬ ತಮ್ಮ ಹಾಗೂ ಒಬ್ಬ ತಂಗಿ ಕೂಡ ಇದ್ದರು ದುರಾದೃಷ್ಟ ಏನಂದರೆ ಇವ್ರಿಗೆ ಐದು ವರ್ಷ ಇದ್ದಾಗಲೇ ಇವ್ರ ತಂದೆ ತೀರ್ಕೊಂಡು ಬಿಡ್ತಾರೆ ಗಂಡ ತೀರೋದ್ರು ಇವಾಗ ಮಕ್ಕಳನ್ನೆಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ಅವ್ರ ತಾಯಿಗೆನೇ ಬೀಳುತ್ತೆ ಹಾಗಾಗಿ ಅವ್ರ ತಾಯಿ ಕೆಲಸ ಹುಡ್ಕೋದಕ್ಕೆ ಶುರು ಮಾಡ್ತಾರೆ ಕಷ್ಟಪಟ್ಟು ಒಂದು ಕೆಲಸ ಹುಡ್ಕೊಂಡು ಅವ್ರ ತಾಯಿ ಕೆಲಸಕ್ಕೆ ಹೋಗೋಕ್ಕೆ ಶುರು ಮಾಡ್ತಾರೆ ಸ್ಯಾಂಡರ್ಸ್ ಅವರೇ ದೊಡ್ಡವರಾಗಿರೋದ್ರಿಂದ ಅವ್ರ ತಮ್ಮನ ಮತ್ತು ತಂಗಿನ ನೋಡ್ಕೊಳ್ಳೋ ಜವಾಬ್ದಾರಿ ಕೂಡ ಅವ್ರ ಮೇಲೇ ಇರುತ್ತೆ ಹಾಗಾಗಿ ಅವರಮ್ಮ ಅಡುಗೆ ಮಾಡೋದನ್ನು ಕೂಡ ಸ್ಯಾಂಡರ್ಸ್ಗೆ ಕಲಿಸ್ಕೊಡ್ತಾರೆ ಸುಮಾರು ಏಳು ವರ್ಷ ಇರ್ಬೋದು ಅನಿಸುತ್ತೆ ಅವ್ರಿಗೆ ಅಷ್ಟೊತ್ತಿಗಾಗಲೇ ಅವರು ಅಡುಗೆ ಮಾಡೋದರಲ್ಲಿ ಎಕ್ಸ್ಪರ್ಟ್ ಆಗಿಬಿಟ್ಟಿರ್ತಾರೆ ಎಸ್ಪೆಷಲಿ ಚಿಕನ್ ಮಾಡೋದ್ರಲ್ಲಿ ತುಂಬ ಎಕ್ಸ್ಪರ್ಟ್ ಆಗಿರ್ತಾರೆ ಕೆಲಸಕ್ಕೆ ಹೋಗ್ತಿದ್ರು ಕೂಡ ಮಕ್ಕಳನ್ನು ನೋಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ಯಾಂಡರ್ಸ್ ಅವ್ರಿಗೆ ಹನ್ನೆರಡು ವರ್ಷ ಇದ್ದಾಗ ಅವ್ರ ತಾಯಿ ಎರಡನೇ ಮದುವೆ ಆಗ್ತಾರೆ ವಿಪರ್ಯಾಸ ಏನಂದ್ರೆ ಅವ್ರ ತಂದೆಗೆ ಈ ಮೂರು ಮಕ್ಕಳನ್ನು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಾಗಲ್ಲ ಅದೇ ಕಾರಣಕ್ಕೆ ಸ್ಯಾಂಡರ್ಸ್ ಅವರು ಅವರ ಹದಿಮೂರನೇ ವಯಸ್ಸಲ್ಲಿ ಮನೆಯಿಂದ ಹೊರಗೆ ಬರ್ತಾರೆ ಸ್ಯಾಂಡರ್ಸ್ ಅವರು ಮನೆ ಬಿಟ್ಟು ಬಂದ ಮೇಲೆ ಕೆಲಸ ಹುಡ್ಕೋದಕ್ಕೆ ಶುರು ಮಾಡ್ತಾರೆ ಸಾವಿರದ ಒಂಬೈನೂರ ಎರಡನೇ ಇಸ್ವಿಯಲ್ಲಿ ಫಾರ್ಮಿಂಗ್ ಕೆಲಸ ಶುರು ಮಾಡ್ತಾರೆ ಇವರಿಗೆ ಆ ಟೈಮ್ ಅಲ್ಲಿ ಹನ್ನೆರಡರಿಂದ ಹದಿನೈದು ಡಾಲರ್ ಸಂಬಳ ಹಾಗೂ ಸ್ಟೇ ಆಗೋದಕ್ಕೆ ಜಾಗ ಕೂಡ ಕೊಟ್ಟಿರ್ತಾರೆ ಈ ಕೆಲಸ ಮತ್ತೆ ಸ್ಕೂಲ್ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡೋಕ್ಕಾಗದೇ ಆಗದೇ ಇರೋ ಕಾರಣ ಅವರನ್ನು ಸ್ಕೂಲಿಂದ ಕೂಡ ಹೊರಗಾಕ್ತಾರೆ ಸ್ಯಾಂಡರ್ಸ್ ಅವರು ಬರೀ ಫಾರ್ಮಿಂಗ್ ಅಲ್ಲದೆ ಬೇರೆ ಎಲ್ಲಾ ಕೆಲಸ ಕೂಡ ಮಾಡ್ತಾ ಇರ್ತಾರೆ ಅವ್ರಿಗೆ ಹದಿನಾರನೇ ವರ್ಷ ಇದ್ದಾಗ ಮಿಲ್ಟ್ರಿಯಲ್ಲಿ ಸೇರಿದ್ರೆ ಚೆನ್ನಾಗಿರುತ್ತೆ ಅಂತ ಗೊತ್ತಾಗುತ್ತೆ ಅದಕ್ಕಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಫೇಕ್ ಸರ್ಟಿಫಿಕೇಟ್ನ ಕ್ರಿಯೇಟ್ ಮಾಡಿ ಮಿಲ್ಟ್ರಿಯಲ್ಲಿ ಜಾಯಿನ್ ಆಗ್ತಾರೆ ದುರದೃಷ್ಟ ಏನಂದರೆ ಜಸ್ಟ್ ಒಂದೇ ವರ್ಷದಲ್ಲಿ ಆ ಸರ್ಟಿಫಿಕೇಟ್ ಫೇಕ್ ಅಂತ ಗೊತ್ತಾಗಿ ಅವ್ರನ್ನ ಅಲ್ಲಿಂದ ಕೂಡ ಆ ಕೆಲಸದಿಂದ ರಿಮೂವ್ ಮಾಡಿಬಿಡ್ತಾರೆ ಮಿಲ್ಟ್ರಿಯಿಂದ ಬಂದ ಮೇಲೆ ಮತ್ತೆ ಕೆಲಸ ಹುಡ್ಕೋಕೆ ಶುರು ಮಾಡ್ತಾರೆ ಸಾವಿರದ ಒಂಬೈನೂರ ಒಂಬತ್ತನೇ ಇಸ್ವಿಯಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಫೈರ್ ಮ್ಯಾನ್ ಆಗಿ ಕೆಲಸಕ್ಕೆ ಸೇರ್ಕೊತಾರೆ ಫೈರ್ಮ್ಯಾನ್ ಆಗಿ ಕೆಲಸ ಸೇರಿಕೊಂಡು ಸ್ವಲ್ಪ ದಿನ ಕೆಲಸ ಮಾಡಿದ್ಮೇಲೆ ಅವ್ರ ಜೊತೆಯೇ ಕೆಲಸ ಮಾಡ್ತಿದ್ದಂತಹ ಒಂದು ಹುಡುಗಿನ ಇಷ್ಟಪಟ್ಟು ಮದುವೆ ಕೂಡ ಆಗ್ತಾರೆ ಹಾಗೆ ಮೂರು ಮಕ್ಕಳಿಗೆ ಜನ್ಮ ಕೂಡ ಕೊಡ್ತಾರೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಇವರು ಲಾ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ದುರಾದೃಷ್ಟವಶ ನೋಡಿ ಹೇಗಿರುತ್ತೆ ಅಂದರೆ ಇಲ್ಲೂ ಕೂಡ ಇವ್ರ ಕಲಿಗ್ ಜೊತೆ ಜಗಳ ಹಾಕಿ ಕೆಲಸ ಕಳ್ಕೊಂಡ್ಬಿಡ್ತಾರೆ ಇದೆಲ್ಲಾನು ಕೂಡ ನೋಡ್ತಿದ್ದ ಅವ್ರ ಹೆಂಡತಿ ಇವರು ಯಾವ ಕೆಲಸದಲ್ಲೂ ಕೂಡ ಲಾಂಗ್ ಟರ್ಮ್ ಇರಲ್ಲ ಮತ್ತೆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ಅನಿಸಿ ಅವ್ರ ಹೆಂಡತಿ ಕೂಡ ಅವ್ರ ಮಕ್ಕಳ ಜೊತೆ ಇವ್ರನ್ನ ಬಿಟ್ಟು ಹೋಗ್ಬಿಡ್ತಾರೆ ಇದಾದ್ಮೇಲೆ ಲಾನ್ ಅಲ್ಲಿ ಮೂರು ವರ್ಷ ವರ್ಕ್ ಮಾಡಿ ಅಲ್ಲೂ ಕೂಡ ಒಳ್ಳೆ ಹೆಸರು ಪಡ್ಕೊತಾರೆ ಎಲ್ಲ ಚೆನ್ನಾಗ್ ಆಗ್ತಿದೆ ಒಳ್ಳೆ ಕೆಲಸ ಸಿಕ್ಕಿದೆ ಒಳ್ಳೆ ರೆಕಗ್ನಿಷನ್ ಸಿಕ್ಕಿದೆ ಅಂತ ಎಲ್ಲ ಕರೆಕ್ಟಾಗಿ ಹೋಗ್ತಿದೆ ಅನ್ನೋಷ್ಟರಲ್ಲೇ ಅಲ್ಲೂ ಕೂಡ ಏನೋ ಆಗಿ ಕೆಲಸನ ಅಲ್ಲೂ ಕೂಡ ಕಳ್ಕೊಂಡ್ಬಿಡ್ತಾರೆ ಸ್ಯಾಂಡರ್ಸ್ ಅವರು ಮಾಡದೇ ಇರೋ ಕೆಲಸನೇ ಇಲ್ಲ ಅನ್ಸುತ್ತೆ ಫಾರ್ಮಿಂಗ್ ಕೆಲಸ ಮಾಡಿದ್ದಾರೆ ಫೈರ್ ಆಗಿ ಮಾಡಿದ್ದಾರೆ ಇನ್ಶೂರೆನ್ಸ್ ಏಜೆಂಟ್ ಆಗಿ ವರ್ಕ್ ಮಾಡಿದ್ದಾರೆ ಮತ್ತೆ ಇನ್ನೇನಪ್ಪ ಅದು ಲಾಯರ್ ಆಗಿ ಕೂಡ ವರ್ಕ್ ಮಾಡಿದ್ದಾರೆ ಆದರೆ ನೋಡಿ ಏನಾಗುತ್ತೆ ಅಂದರೆ ಇವ್ರು ಮಾಡಿರೋ ಎಲ್ಲ ಕೆಲಸದಲ್ಲೂ ಕೂಡ ಲಾಂಗ್ ಟರ್ಮ್ ಎಲ್ಲೂ ಉಳಿದಿಲ್ಲ ಒಂದು ಇವರು ಕೆಲಸ ಬಿಟ್ಟೋಗಿರ್ತಾರೆ ಇಲ್ಲ ಅವರೇ ಫೈರ್ ಮಾಡಿರ್ತಾರೆ ಸಾವಿರದ ಒಂಬೈನೂರ ಇಸ್ವಿ ಅಂದ್ರೆ ಇವರಿಗೆ ನಲವತ್ತು ವರ್ಷ ಇದ್ದಾಗ ಶೆಲ್ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಸಿಗತ್ತೆ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಪೆಟ್ರೋಲ್ ಸ್ಟೇಷನ್ ಬ್ಯಾಕ್ ಸೈಡ್ ಅಲ್ಲೇ ಇವರು ಮೊಟ್ಟ ಮೊದಲ ಬಾರಿಗೆ ಫ್ರೈಡ್ ಚಿಕನ್ ನ ಮಾರೋದಿಕ್ ಶುರು ಮಾಡ್ತಾರೆ ಈ ಶಾಪ್ ನ ಶುರು ಮಾಡಿದಾಗ ಇವ್ರ ಹತ್ರ ಇದ್ದಿತ್ತು ಆರ್ ಚೇರು ಒಂದು ಟೇಬಲ್ ಅಷ್ಟೇ ತುಂಬಾ ಬೇಗನೆ ಈ ಶಾಪ್ ತುಂಬಾ ವೈರಲ್ ಆಗುತ್ತೆ ಮತ್ತೆ ಎಲ್ಲೆಲ್ಲಿಂದಾನು ಈ ಫ್ರೈಡ್ ಚಿಕನ್ ತಿನ್ಬೇಕು ಅಂತ ಹುಡ್ಕೊಂಡು ಹುಡ್ಕೊಂಡು ಈ ಶಾಪ್ ಹತ್ರ ಬರ್ತಿರ್ತಾರೆ ಬರೀ ನಾಲ್ಕು ವರ್ಷದಲ್ಲೇ ಇವ್ರ ಶಾಪು ತುಂಬಾ ಫೇಮಸ್ ಆಗುತ್ತೆ ಸಾವಿರದ ಒಂಬೈನೂರ ಮೂವತ್ತಾರನೇ ಇಸ್ವಿಯಲ್ಲಿ ಗವರ್ನಲ್ ರೂಬಿ ಲಫೂನ್ ಅನ್ನೋರು ಇವರಿಗೆ ಕೆಂಟಕಿ ಕರ್ನಲ್ ಎಂಬ ಬಿರುದನ್ನು ಕೂಡ ಕೊಡ್ತಾರೆ ಎಲ್ಲ ಚೆನ್ನಾಗಿ ನಡೀತಿದೆ ಅನ್ನೋಷ್ಟರಲ್ಲೇ ಎರಡನೇ ವರ್ಲ್ಡ್ ವಾರಲ್ಲಿ ಈ ಶಾಪ್ ಕೂಡ ಇರೋದು ಸುಟ್ಟು ಇವರಿಗೆ ಅರವತ್ತೈದು ವರ್ಷ ಇದ್ದಾಗ ಇಷ್ಟೆಲ್ಲ ಫೇಲಿಯರ್ನ ನೋಡಿ ನನಗೆ ಇನ್ನು ಆಗಲ್ಲ ಅನ್ನೋ ಕಾರಣಕ್ಕೆ ಸೂಸೈಡ್ ಮಾಡ್ಕೊಬೇಕು ಅಂತ ಅನ್ಕೊಂತಾರೆ ಬಟ್ ಸೂಸೈಡ್ ಮಾಡ್ಕೊಳ್ಳೋಕೆ ಮುಂಚೆ ಡೈರಿಯಲ್ಲಿ ಕೊನೆ ನೋಟ್ ಅಂತ ಹೋಗ್ತಾರೆ ಆವಾಗ ಇವ್ರಿಗೆ ರೀಕಾಲ್ ಆಗುತ್ತೆ ಇವರು ಅಡುಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಅಂತ ಆವಾಗ ಅವರು ಅವ್ರ ಹತ್ರ ಇದ್ದಂತಹ ನೂರ ಐದು ಡಾಲರು ಮತ್ತು ಒಂದು ಕಾರ್ನ ತಗೊಂಡು ಮತ್ತೆ ಫ್ರೈಡ್ ಚಿಕನ್ನ ಶುರು ಮಾಡಬೇಕು ಅಂತ ಹೊರಡ್ತಾರೆ ಫ್ರಾಂಚಸಿ ಓಪನ್ ಮಾಡಬೇಕು ಅನ್ನೋ ಕಾರಣಕ್ಕೆ ಸುಮಾರು ಜನ ಸ್ಪಾನ್ಸರ ಹತ್ರ ಇವರು ಹೋಗಿ ಅಮೌಂಟ್ ಹೆಲ್ಪ್ ಕೇಳ್ತಾರೆ ಸಾವಿರದ ಎಂಟು ಸಲ ಇವರು ರಿಜೆಕ್ಟ್ ಆಗ್ತಾರೆ ಇವರ ಅದೃಷ್ಟ ಸಾವಿರದ ಒಂಬತ್ತನೇ ಸಲ ಸಕ್ಸಸ್ ಅನ್ನೋ ಬಾಗ್ಲು ಇವ್ರ ಪಾಲ್ಗೆ ತೆಗೆಯುತ್ತೆ ಸಕ್ಸಸ್ ಅನ್ನೋ ಬಾಗ್ಲು ತೆಗೆದ್ಮೇಲೆ ಕ್ರಿಯೇಟ್ ಆಗಿರೋದೆ ನೋಡಿ ಕೆ ಎಫ್ ಸಿ ಅನ್ನೋ ಮಹಾ ಸಮುದ್ರ ಕೆ ಎಫ್ ಸಿ ಸಕ್ಸಸ್ ಆಗಿ ನಡೀತಿರ್ಬೇಕಾದ್ರೆ ಸುಮಾರು ಕಂಟ್ರಿಗಳಲ್ಲಿ ಬೇಜಾನ್ ಫ್ರಾಂಚೈಸಿ ಓಪನ್ ಆಗುತ್ತೆ ಇವ್ರಿಗೆ ಎಪ್ಪತ್ತ್ ಮೂರು ವಯಸ್ಸಿದ್ದಾಗ ಇವ್ರಿಗೆ ಇದು ಆಗಲ್ಲ ಅಂತ ಗೊತ್ತಾಗಿ ಇವ್ರ ಇದನ್ನ ಇನ್ನೊಬ್ಬರಿಗೆ ಒಪ್ಪಿಸ್ತಾರೆ ಒಪ್ಸೋಕು ಮುಂಚೆ ಒಂದು ಕಂಡೀಷನ್ ಆಗ್ತಾರೆ ಅದೇನು ಅಂದರೆ ಇವ್ರ ಫೋಟೋ ಯಾವಾಗಲೂ ಎಲ್ಲ ಕಡೆ ಇರಬೇಕು ಮತ್ತೆ ಇವಾಗ ಏನ್ ಟೇಸ್ಟ್ ಮೇಂಟೈನ್ ಆಗ್ತಿದೆಯೋ ಅದೇ ಟೇಸ್ಟು ಕೊನೆವರೆಗೂ ಇರಬೇಕು ಅನ್ನೋದೇ ಇವ್ರ ಕಂಡೀಷನ್ ಆಗಿರುತ್ತೆ ಇವತ್ತಿಗೆ ಪ್ರಪಂಚದಾದ್ಯಂತ ನೂರ ನಲವತ್ತೈದು ದೇಶದಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಫ್ರಾಂಚಸಿ ಕೆ ಎಫ್ ಇದಾವೆ ಮತ್ತೆ ಎಂಟು ಲಕ್ಷಕ್ಕೂ ಹೆಚ್ಚು ಜನ ಇದರಲ್ಲಿ ಕೆಲಸ ಮಾಡ್ತಿದ್ದಾರೆ ಈ ಸ್ಟೋರಿಯಿಂದ ನಮಗೇನು ಅರ್ಥ ಆಗುತ್ತೆ ಅಂದರೆ ಸಾಧನೆ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ರೆ ವಯಸ್ಸು ಯಾವತ್ತೂ ಕೂಡ ಆಗಲ್ಲ ಮತ್ತು ಯಾವುದೂ ಕೂಡ ಲೇಟ್ ಅಲ್ಲ ಕರ್ನಲ್ ಅವರು ಅರವತ್ತೈದನೇ ವಯಸ್ಸಿಗೆ ಈ ಕೆ ಎಫ್ ಸಿ ಅನ್ನೋ ಮಹಾ ಸಮುದ್ರ ಕ್ರಿಯೇಟ್ ಮಾಡಿದ್ದಾರೆ ನಾವು ಇವತ್ತು ಶುರು ಮಾಡಿದ್ರು ಕೂಡ ಇದೇ ಥರ ನೂರಾರು ಸಾಧನೆ ನಾವು ಮಾಡ್ಬೋದು